ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಪರ ಹಣ ಹಂಚಿಕೆ ಆರೋಪ ಕೇಳಿ ಬಂದಿದೆ. 500 ರೂಪಾಯಿ ನೋಟನ್ನ ಹಂಚ್ತಾ ಇದ್ದ ವ್ಯಕ್ತಿಯನ್ನ ಹಿಡಿದು ಪೊಲೀಸರಿಗೆ ಕೊಟ್ಟಿದ್ದಾರೆ ದೋಸ್ತಿ ಪಕ್ಷದ ಕಾರ್ಯಕರ್ತರು. ಶಿವಮೊಗ್ಗ ನಗರದ ವಿನೋಬಾ ನಗರದಲ್ಲಿ ಮತದಾರರಿಗೆ ದುಡ್ಡು ಹಂಚ್ತಾ ಇದ್ದಾಗ ಈ ವ್ಯಕ್ತಿ ಸಿಕ್ಕಿ ಬಿದ್ದಿದ್ದಾನೆ. ಎಸ್ 500 ರೂಪಾಯಿ ಹಂಚ್ತಾ ಇರುವಂತಹ ವಿಡಿಯೋ ಕೂಡ ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆತನನ್ನ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸ್ಲಿಪ್ ಇದೆ ಕೈಯಲ್ಲಿ, 500 ರೂಪಾಯಿ ನೋಡಮ್ಮ, 500 ರೂಪಾಯಿ ನೋಟ್ ಇದೆ, 500 ರೂಪಾಯಿ ನೋಟ್ ನೋಡಿ ನೋಡಿ, 500 ರೂಪಾಯಿ ನೋಟನ್ನ ಮನೆ ಮನೆಯಲ್ಲಿ ಬೂತ್ ಸ್ಲಿಪ್ ಹಿಡ್ಕೊಂಡು ಹಂಚ್ತಾ ಇದಾರೆ. ಬೂತ್ ಸ್ಲಿಪ್ ಇದೆ ಕೈಯಲ್ಲಿ, 500 ರೂಪಾಯಿ ನೋಡಮ್ಮ, 500 ರೂಪಾಯಿ ನೋಟ್ ಇದೆ, 500 ರೂಪಾಯಿ ನೋಟ್ ನೋಡಿ. ಎಸ್, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಾಲಸ್ವಾಮಿ. ಹಾಲಸ್ವಾಮಿ, ಪೊಲೀಸರು ಏನ್ ಹೇಳ್ತಾರೆ, ಯಾರಿಗೆ ಸಂಬಂಧಿಸಿದ ದುಡ್ಡು, ಯಾರ ಪರ ಹಣ ಹಂಚ್ತಾ ಇದ್ದ ಈ ವ್ಯಕ್ತಿ? ಈತ ಈಗ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನ ಕಾರ್ಯಕರ್ತರು ಆತನನ್ನ ಹಿಡಿದಿದ್ದು ವಿನೋಬ ನಗರದ 7ನೇ ವಾರ್ಡ್ ನಲ್ಲಿ ಇರ್ತಕ್ಕಂತ ಮನೆಗಳಿಗೆ ನಿನ್ನೆ ಬಹಿರಂಗ ಪ್ರಚಾರ ಅಂತ್ಯಗೊಂಡ ನಂತರ ಇವತ್ತು ಮನೆಗಳಿಗೆ ಹೋಗಿ ಮನೆಗಳಲ್ಲಿ ಆ ರಸ್ತೆಯ ಒಂದಷ್ಟು ಜನ ಹೆಣ್ಮಕ್ಳನ್ನ ಸೇರಿಸಿ ಅವರಿಗೆ ಬೂತ್ ಸ್ಲಿಪ್ ಮತ್ತೆ ಬೂತ್ ಸ್ಲಿಪ್ ಜೊತೆಗೆ ಒಂದು 500 ರೂಪಾಯಿ ಕೊಡ್ತಾ ಇದ್ದ, ಬಿಜೆಪಿ ಪರವಾಗಿ ಕೊಡ್ತಾ ಇದ್ದ ಅಂತಂತೇಳಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಆರೋಪಿಸಿ ಅವನನ್ನ ಹಿಡಿದು ತಕ್ಷಣ ಪೊಲೀಸರನ್ನ ಸ್ಥಳಕ್ಕೆ ಕರೆಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದ್ರೆ ವಿನೋಬ ನಗರ ಠಾಣಾ ವ್ಯಾಪ್ತಿನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಆದ್ರೆ ವಿನೋಬ ನಗರ ಠಾಣೆಯಲ್ಲಿ ಈ ಬಗ್ಗೆ ಇದುವರೆಗೂ ಕೂಡ ಯಾವುದೇ ದೂರು ದಾಖಲಾಗಿಲ್ಲ. ಆ ಬಂದಂತ ವ್ಯಕ್ತಿ ಸ್ಥಳೀಯನಲ್ಲ ಅವನು, ಹೊರಗಡೆ ಅವನು ಅಂದ್ರೆ ಕನ್ನಡಿಗ ಅಲ್ಲ ಅವನು, ಹೊರಗಡೆಯಿಂದ ಬಂದಿದೆ ಅನ್ನೋದು. ಇದ್ರ ಆಧಾರದ ಮೇಲೆ ಹೊರಗಡೆಯಿಂದ ತುಂಬಾ ಜನ ಈ ಕಾರ್ಯಕ್ಕೋಸ್ಕರ ಬಂದಿರತಕ್ಕಂತ ಒಂದು ಶಂಕೆ ಮೂಡಿದೆ. ಈ ಆಂಗಲ್ ಅಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಸಭಾ. ಓಕೆ, ಈತ ಓಕೆ ಹಾಲಸ್ವಾಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ. ಬೂತ್ ಸ್ಲಿಪ್ ಇದೆ ಕೈಯಲ್ಲಿ, 500 ರೂಪಾಯಿ ನೋಡಮ್ಮ, 500 ರೂಪಾಯಿ ನೋಟ್ ಇದೆ.